ಹೆಣ್ಮಕ್ಳಾಗಿ ನಾವು ಶೌಚಾಲಯ ಬಳಸೋಕ್ಕೂ ಇಲ್ಲಿ ಕರೆಕ್ಟಾಗಿ ಫೀಲ್ಡ್ ಇಲ್ಲ. ಅಕಸ್ಮಾತ್ ಇಲ್ಲಿ ಕಾಲೇಜ್ ಇಲ್ಲ ಅಂದರೆ ಕೆಲವ್ರ ಮನೇಲಿ ಕಾಲೇಜ್ಗೆ ಕಳಿಸೋದಕ್ಕೆ ಇಷ್ಟಪಡಲ್ಲ, ತುಮಕೂರಿಗೆ ಹೋಗ್ಬೇಕಾಗುತ್ತೆ ಅಂತ. ಸೊ ಅದಕ್ಕೆ ತುಂಬ ಜನ ಈ ಕಾಲೇಜ್ನ ನಂಬ್ಕೊಂಡಿದ್ದಾರೆ. ನನ್ನಂಥ ಬಡ ವಿದ್ಯಾರ್ಥಿಗಳಿಗೂ, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೂ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇದು ಕುದುರೆ ಲಾಯವಲ್ಲ, ತುಮಕೂರಿನ ಬೆಳ್ಳಾವಿ ಸರ್ಕಾರಿ ಡಿಗ್ರಿ ಕಾಲೇಜು. ಇಲ್ಲಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕೊಠಡಿಗಳು ಕುದುರೆ ಲಾಯಕ್ಕಿಂತಲೂ ಅಧ್ವಾನವಾಗಿದ್ದು, ಹಾಲಿ ಶಾಸಕರಾಗಲಿ ಹಿಂದಿನ ಶಾಸಕರಾಗಲಿ ಇತ್ತ ಮುಖ ಮಾಡಿಯೂ ನೋಡದೇ ಇರುವುದರಿಂದ ವಿದ್ಯಾರ್ಥಿಗಳು ಇಲ್ಲದ ಮೂಲ ಸೌಕರ್ಯಗಳ ನಡುವೆಯೇ ಪಾಠ ಕೇಳುತ್ತಿದ್ದಾರೆ. ತಿಪಟೂರು ತಾಲೂಕಿನ ನೊಣವಿನಕೆರೆಯಲ್ಲಿದ್ದ ಪದವಿ ಕಾಲೇಜನ್ನ ಬೆಳ್ಳಾವಿಗೆ 2019ರಲ್ಲಿ ವರ್ಗಾವಣೆ ಮಾಡಲಾಗಿದೆ. ಆಗಿನಿಂದ ಈವರೆಗೂ ಖಾಸಗಿ ಕಟ್ಟಡದಲ್ಲೇ ಕಾಲೇಜು ನಡೆಯುತ್ತಿದೆ. ಪ್ರತಿ ತಿಂಗಳು 32,000 ಬಾಡಿಗೆ ಕಟ್ಟುತ್ತಿದ್ದರೂ ಕೊಠಡಿಗಳಿಗೆ ಸರಿಯಾದ ತಾರಸಿ ಇಲ್ಲ. ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಕೊಠಡಿಗಳಿಲ್ಲದೆ ಜೋಪಡಿಗಳಲ್ಲೇ ತರಗತಿಗಳನ್ನು ನಡೆಸಲಾಗುತ್ತಿದೆ. ಸರ್ಕಾರದಿಂದ ಸೂಕ್ತ ಸ್ಪಂದನೆ ದೊರೆಯದೇ ಇರುವ ಕಾರಣ ಉಪನ್ಯಾಸಕರೇ ಹಣ ಹಾಕಿ ತಗಡು ಶೀಟ್ನ ಶೆಡ್ ನಿರ್ಮಿಸಿ ಅದರಲ್ಲಿ ಪಾಠ ಪ್ರವಚನ ಮಾಡುತ್ತಿದ್ದಾರೆ. ಈ ರೀತಿಯ ಉತ್ತರ ಪ್ರದೇಶದ ಮಾದರಿ ಕಾಲೇಜು ಜಿಲ್ಲೆಯಲ್ಲಿ ಇದೇ ಮೊದಲು ಎನ್ನಬಹುದು. ಯೋಗ್ಯವಿಲ್ಲದ ಶೌಚಾಲಯ ಬಳಸಲಾಗದೆ ವಿದ್ಯಾರ್ಥಿಗಳು ಗಿಡಗಂಟೆಗಳ ಮರಿಯನ್ನ ಅವಲಂಬಿಸಬೇಕಿದೆ. ಹೆಣ್ಮಕ್ಕಳು ಟಾಯ್ಲೆಟ್ ಬಳಸಲಾಗದೆ ಹೊರಗಡೆಯೂ ಹೋಗಲಾಗದೆ ನರಕ ಅನುಭವಿಸುತ್ತಿದ್ದಾರೆ. ಇದರಿಂದ ಕಿಡ್ನಿ ಸ್ಟೋನ್, ಮೂತ್ರ ಸೋಂಕು ಬರುವ ಸಾಧ್ಯತೆ ಇದೆ. 106 ಮಂದಿ ವಿದ್ಯಾರ್ಥಿಗಳಿಗೆ ಹೆಣ್ಣು ಮತ್ತು ಗಂಡು ಮಕ್ಕಳ ಶೌಚಾಲಯ ಒಂದೊಂದು ಮಾತ್ರ ಇದೆ. ಆ ಶೌಚಾಲಯಗಳು ಬಳಸಲು ಯೋಗ್ಯವಾಗಿಲ್ಲ. ಮಳೆ ಬಂದಾಗ ಬೋಧನಾ ಕೊಠಡಿಗಳ ಗೋಡೆಗಳು ತನುವಾಗಿ ನೀರು ಸೋರುತ್ತಿರುತ್ತದೆ. ಇವೆಲ್ಲವನ್ನು ಸಹಿಸಿಕೊಂಡು ಓದಲೇಬೇಕಾದ ಅನಿವಾರ್ಯತೆ ವಿದ್ಯಾರ್ಥಿಗಳದ್ದು. ಹೆಣ್ಮಕ್ಳಾಗಿ ನಾವು ಶೌಚಾಲಯ ಬಳಸೋಕ್ಕೂ ಇಲ್ಲಿ ಕರೆಕ್ಟಾಗಿ ಫೀಲ್ಡ್ ಇಲ್ಲ. ಮತ್ತೆ ಯಾರಿಗಾದ್ರೂ ಹುಡುಗರಿಗೆ ಆಟ ಆಡಬೇಕು ಅಂದ್ರೆ ಇಲ್ಲಿ ಫೀಲ್ಡ್ ಇರಲ್ಲ. ಮತ್ತೆ ದೊಡ್ಡ ದೊಡ್ಡ ಕಾಲೇಜಲ್ಲೆಲ್ಲ ಹೋದ್ರೆ ಇಲ್ಲಿ ಸ್ಮಾರ್ಟ್ ಕ್ಲಾಸ್ ಮತ್ತೆ ಒಳ್ಳೆ ನಾಲೆಡ್ಜ್ ಬೆಳೆಯೋ ಥರ ಇರುತ್ತೆ. ಇಲ್ಲಿ ಯಾವ ಥರನೂ ನಮಗೆ ಫೆಸಿಲಿಟಿ ಇಲ್ಲ, ಲೈಬ್ರರಿ ಇಲ್ಲ. ಲೈಬ್ರರಿಯಲ್ಲೇ ನಾವು ಕುತ್ಕೊಂಡು ಪಾಠ ಕೇಳಿರೋದು ಇದೆ. ಮತ್ತೆ ಇಷ್ಟೆಲ್ಲ ನಮಗೆ ತೊಂದರೆ ಆಗ್ತಿದೆ. ಅಕಸ್ಮಾತ್ ಇಲ್ಲಿ ಕಾಲೇಜ್ ಇಲ್ಲ ಅಂದರೆ ಕೆಲವ್ರ ಮನೇಲಿ ಕಾಲೇಜ್ಗೆ ಕಳಿಸೋದಕ್ಕೆ ಇಷ್ಟಪಡಲ್ಲ, ತುಮಕೂರಿಗೆ ಹೋಗ್ಬೇಕಾಗುತ್ತೆ ಅಂತ. ಸೊ ಅದಕ್ಕೆ ತುಂಬ ಜನ ಈ ಕಾಲೇಜ್ನ ನಂಬ್ಕೊಂಡಿದ್ದಾರೆ. ನಮ್ಮ ಕಾಲೇಜಲ್ಲಿ ಪಕ್ಕದ ಹತ್ತಳ್ಳಿಯಿಂದನೂ ಸ್ಟೂಡೆಂಟ್ಸ್ ಬರ್ತಾರೆ, ಆದರೆ ಇಲ್ಲಿ ರೂಮ್ ಫೆಸಿಲಿಟಿ ಅಷ್ಟು ಚೆನ್ನಾಗಿಲ್ಲ, ಸ್ಮಾರ್ಟ್ ಕ್ಲಾಸಸ್ ಇಲ್ಲ. ನಮ್ಮ ಕಾಲೇಜಲ್ಲಿ ಬೇಜಾನ್ ಬುಕ್ಸ್ಗಳಿದ್ದಾವೆ, ಆದರೆ ಆ ಬುಕ್ಸ್ಗಳು ಜೋಡ್ಸೋಕ್ಕೂ ನಮಗೆ ರೂಮ್ಗಳು ಅವೈಲಬಿಲಿಟಿ ಇಲ್ಲ. ನಮ್ಮ ಕಾಲೇಜಲ್ಲಿ ಒಳ್ಳೆ ಟೀಚರ್ಸ್ ಇದ್ದಾರೆ, ಬಟ್ ಈ ರೂಮ್ಸಿಂದ ಜಾಸ್ತಿ ಅಡ್ಮಿಷನ್ ಕೂಡ ಆಗ್ತಾ ಇಲ್ಲ. ಲೋಕಲಲ್ಲಿ ಡಿಗ್ರಿ ಕಾಲೇಜ್ ಆಗೋದು ಅಂದರೆ ಇದು ಈಸಿನೇ ಅಲ್ಲ. ಬಟ್ ಆಗಿದೆ ಅಂದರೆ ಅದನ್ನು ನಾವು ಚೆನ್ನಾಗಿ ಬಳಸ್ಕೊಬೇಕು ಅಂದರೆ ಹುಡುಗರು ಬಂದು ಇಲ್ಲೆಲ್ಲ ಅಡ್ಮಿಷನ್ ಆಗಬೇಕು ಅಂದರೆ ಒಳ್ಳೆ ಫೆಸಿಲಿಟಿನೂ ನೋಡ್ತಾರೆ. ಎಷ್ಟೋ ಜನ ನಮ್ಮ ಫ್ರೆಂಡ್ಸೇ ಇಲ್ಲಿ ಬಿಲ್ಡಿಂಗ್ ಚೆನ್ನಾಗಿಲ್ಲ ಅಂತ ತುಮಕೂರಿಗೆ ಹೋಗಿರೋದು ಇದೆ. ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಇಲ್ಲಿಗೆ ಬಿಲ್ಡಿಂಗ್ನ ಸ್ಯಾಂಕ್ಷನ್ ಮಾಡಬೇಕು. ನನ್ನಂಥ ಬಡ ವಿದ್ಯಾರ್ಥಿಗಳಿಗೂ, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೂ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಕಾರ್ಯಕ್ರಮ ಆಯೋಜನೆಗೆ ಸಭಾಂಗಣದ ಅಗತ್ಯವಿದೆ. ಗ್ರಂಥಾಲಯ ಗೋಡೌನ್ ಆಗಿ ಪರಿವರ್ತನೆಯಾಗಿದ್ದು ಎಲ್ಲಾ ತರಗತಿಗಳ ಕೊಠಡಿಗಳಲ್ಲಿ ನಿರುಪಯುಕ್ತ ವಸ್ತುಗಳನ್ನು ತುಂಬಲಾಗಿದೆ. ಧೂಳು ತುಂಬಿದ ಕೊಠಡಿಗಳಲ್ಲೇ ವಿದ್ಯಾರ್ಥಿಗಳು ಪಾಠ ಪ್ರವಚನ ಕಲಿಯುತ್ತಿದ್ದಾರೆ. ಆಧುನಿಕ ಶಿಕ್ಷಣಕ್ಕೆ ಪೂರಕವಾಗಿ ಡಿಜಿಟಲ್ ಲೈಬ್ರರಿಯೂ ಇಲ್ಲ. UGC ನಿಯಮಾನುಸಾರ ಯಾವುದೇ ಸೌಲಭ್ಯ ಈ ಪದವಿ ಕಾಲೇಜ್ಗೆ ಇಲ್ಲ. 85% ಫಲಿತಾಂಶವಿರುವ ಈ ಕಾಲೇಜಿನಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿದ್ದು ಅವರು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲೂ ಮುಂದಿದ್ದಾರೆ. ಈ ಎಲ್ಲ ಕೊರತೆಗಳ ನಡುವೆಯೂ ಮಕ್ಕಳು ಕಾಲೇಜಿಗೆ ಬರುತ್ತಿದ್ದಾರೆ. ಕುಟುಂಬದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಪದವಿ ಮೆಟ್ಟಿಲು ಹತ್ತಿರುವ ಹಾಗೂ ಬಡ ಕುಟುಂಬದ ಹಿನ್ನೆಲೆಯಿಂದ ಬಂದ ವಿದ್ಯಾರ್ಥಿಗಳ ಕನಸಿಗೆ ಅಕ್ಷರಶಃ ಸುಡುವ ಗಂಜಿ ಎರಚಿದಂತಾಗಿದೆ. 6 ಕೊಠಡಿಗಳಲ್ಲಿ ತರಗತಿ ನಡೆಯುತ್ತಿದ್ದು ಸಿಬ್ಬಂದಿಗಳಿಗೆ 2 ಸ್ಟಾಫ್ ಕೊಠಡಿಗಳಿವೆ. ದೊಡ್ಡೇರಿ, ಚೇಳೂರು, ನಂದಿಹಳ್ಳಿ, ದೊಡ್ಡವೀರನಹಳ್ಳಿ, ಚನ್ನಿನಹಳ್ಳಿ, ಹರಳೆಕಟ್ಟೆ, ಸೋರೆಕುಂಟೆ, ಬುಗುಡನಹಳ್ಳಿ, ಭೀಮಸಂದ್ರ, ಮಚ್ಚಲದೊರೆ ಸೇರಿದಂತೆ ಬೆಳ್ಳಾವಿ ಹೋಬಳಿಯ ಹಳ್ಳಿಗಳಿಂದ ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣಕ್ಕಾಗಿ ಸೈಕಲ್ ತುಳಿದುಕೊಂಡೇ ಕಾಲೇಜಿಗೆ ಬರುತ್ತಿದ್ದಾರೆ. ಇಲ್ಲಿ 10 ಮಂದಿ ಉಪನ್ಯಾಸಕರಿದ್ದು 5 ಮಂದಿ ಕಾಯಂ ಸಿಬ್ಬಂದಿಗಳಿದ್ದಾರೆ. ಬೋಧಕೇತರ ಸಿಬ್ಬಂದಿ 3 ಮಂದಿ ಮಾತ್ರ ಇದ್ದಾರೆ. ಪ್ರಥಮ ಮತ್ತು ದ್ವಿತೀಯ BA/BCOM ಸೇರಿ ಒಟ್ಟು 106 ಮಂದಿ ವಿದ್ಯಾರ್ಥಿಗಳಿದ್ದಾರೆ. ಇಷ್ಟು ಮಂದಿಗೆ ಕೇವಲ 6 ಕೊಠಡಿಗಳಿವೆ. ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ KS ವಿಶ್ವನಾಥ್ ಈ ದಿನ .com ನೊಂದಿಗೆ ಮಾತನಾಡಿ, ತುಮಕೂರು ತಾಲೂಕಿನ ತಿಮ್ಮಲಾಸಪುರದ ಬಳಿ ಕಾಲೇಜಿಗೆ ಭೂಮಿ ಗುರುತಿಸಲಾಗಿದೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಳ್ಳಾವಿ, ಇದು 2019 ಮೇನಲ್ಲಿ ನೊಣಯಿಕೆರೆಯಿಂದ ಇಲ್ಲಿಗೆ ಕಾಲೇಜು ವರ್ಗಾವಣೆಯಾಗಿ ಇಲ್ಲಿ ಪ್ರಾರಂಭ ಆಗಿದೆ. ಒಂದು ಲ್ಯಾಂಡ್ ಆಗಬೇಕಾಗಿದೆ, ಸ್ವಂತ ಕಟ್ಟಡ ಆಗಬೇಕು ಅಂದರೆ ಒಂದು 5 ಎಕರೆ ಅಷ್ಟು ಜಾಗ ನಮ್ಗೆ ಬೇಕಿದೆ. ಅದನ್ನು ನಾವು
19ರಿಂದನೂ ಕೂಡ ಬೆಳಗಾವಿ ಸುತ್ತಮುತ್ತ ನಮ್ಮ ಅಧ್ಯಾಪಕರುಗಳು ಎಲ್ಲ ಹೋಗಿ ರೆವಿನ್ಯೂ ಇಲಾಖೆಯನ್ನು ಭೇಟಿ ಮಾಡಿ, ಗ್ರಾಮ ಪಂಚಾಯತಿಯವ್ರನ್ನ ಭೇಟಿ ಮಾಡಿ ಸ್ಥಳ ಹುಡುಕೋ ಕೆಲಸವನ್ನು ಪ್ರಾಂಶುಪಾಲರಾದಿಯಾಗಿ ಮಾಡಿದ್ವಿ. ಈಗ ಮಾನ್ಯ ನಮ್ಮ ಗೌರವಾನ್ವಿತ ಶಾಸಕರನ್ನು ಭೇಟಿ ಮಾಡಿ ಅವ್ರಿಗೂ ಕೂಡ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಅವರು ನಮಗೆ ಉತ್ತಮವಾದ ಸ್ಪಂದನೆಯನ್ನು ನೀಡಿದ್ದಾರೆ ಮತ್ತು ನಾವು ನಮ್ಮ ಇಲಾಖೆಯೂ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಪತ್ರ ವ್ಯವಹಾರ ಮಾಡಿ ಬೇಗ ಸ್ಥಳವನ್ನು ಹುಡುಕಿಕೊಡುವಂತೆ ನಿರ್ದೇಶನ ಕೋರಿದೆ. ಅದರ ಪ್ರಯತ್ನದಲ್ಲಿ ಜಿಲ್ಲಾಧಿಕಾರಿಗಳಿಗೂ ನಾವು ಕೂಡ ಕಾಲೇಜಿಂದ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ, ನಮಗೆ ಜಾಗವನ್ನು ತುರ್ತಾಗಿ ಮಾಡಿಕೊಡಿ ಅಂತೇಳಿ, ಮತ್ತು ತಾಲೂಕು ದಂಡಾಧಿಕಾರಿಗಳಿಗೂ ಕೂಡ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಅದು ಈಗ ಪ್ರೋಸೆಸ್ ಆಗ್ತಾಯಿದೆ, ಸರ್ಕಾರಕ್ಕೂ ಹೋಗಿತ್ತು, ಸರ್ಕಾರದಿಂದ ಬಂದಿದೆ ಅಂತಕ್ಕಂಥ ಒಂದು ಮೌಖಿಕ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮೊನ್ನೆ ಶಾಸಕರು ಕೂಡ ಅದರ ಪ್ರಯತ್ನವನ್ನು ಮಾಡಿ ಬಹುಬೇಗ ನಾನು ಮಾಡಿಸ್ಕೊಡ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ನೀಡಿದ್ದಾರೆ. ನಮಗೆ ಲ್ಯಾಂಡ್ ಶ್ಯಾಂಕ್ಷನ್ ಆಗಿದೆ ಅನ್ನೋ ಒಂದು ಇದರಲ್ಲಿ ನಾವು ಇದ್ದೇವೆ, ಶೀಘ್ರವಾಗಿ ಆಗುವ ಸಾಧ್ಯತೆ ಇದೆ. ಭೂಮಿ ಮಂಜೂರಾಗಿ ಕಾಲೇಜಿಗೆ ಸ್ವಂತ ಕಟ್ಟಡ ನಿರ್ಮಾಣವಾದರೆ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಕಟ್ಟಡದ ಮಾಲೀಕರು ಸುಣ್ಣ ಬಣ್ಣ ಹೊಡೆಸಿಕೊಟ್ಟಿದ್ದಾರೆ, ಆದರೂ ಇರುವ ವ್ಯವಸ್ಥೆಯಲ್ಲಿಯೇ ನಿರ್ವಹಣೆ ಮಾಡುತ್ತಿದ್ದೇವೆ ಎಂದು ಪ್ರತಿಕ್ರಿಯಿಸಿದ್ದಾರೆ. ಸರ್ಕಾರ ಮತ್ತು ಸ್ಥಳೀಯ ಶಾಸಕರು ಗಮನಹರಿಸಿ ಹಳ್ಳಿಯ ಬಡ ಕುಟುಂಬದಿಂದ ಬರುವ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಲಭ್ಯ ಒಳಗೊಂಡ ಗುಣಮಟ್ಟದ ಶಿಕ್ಷಣ ದೊರೆಯುವಂತೆ ಮಾಡಬೇಕಾಗಿದೆ. ಕಾಲೇಜಿಗೆ ಭೂಮಿ ಮಂಜೂರು ಮಾಡಿ ಸ್ವಂತ ಕಟ್ಟಡ ಮಾಡಬೇಕು ಎಂಬುದು ಸ್ಥಳೀಯರ ಒತ್ತಾಯವಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.